ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ಈ ದೇಶದ ಭವಿಷ್ಯ ಕಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಉತ್ತಮ ಶಿಸ್ತುಬದ್ಧ ಬದುಕು, ನಾಯಕತ್ವ, ಮುಖಂಡತ್ವ ಜೊತೆಗೆ ಉತ್ತಮ ಯೋಜನೆಗಳಿಂದ ಈ ದೇಶದ ಅಭಿವೃದ್ಧಿ ಸಾಧಿಸೋ ವಿದ್ಯಾರ್ಥಿಗಳನ್ನ ಹಲವಾರು ಒಕ್ಕೂಟಗಳು, ಸಂಘ ಸಂಸ್ಥೆಗಳು ಇವರುಗಳನ್ನ ನಾಯಕತ್ವದ ದಾರಿಯಲ್ಲಿ ಬೆಳೆಸ್ತಾ ಇರುವುದು ನಿಮಗೆ ಗೊತ್ತೇ ಇದೆ. ಹಾಗೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕದ ವತಿಯಿಂದ ನಿನ್ನೆ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಹೊಸದುರ್ಗ ತಾಲೂಕು ವಿದ್ಯಾರ್ಥಿ ಒಕ್ಕೂಟದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಉದ್ಘಾಟಿಸಿದ್ದಾರೆ. ಜೊತೆಗೆ ಎನ್ಎಸ್ಯುಐ ಸಂಸ್ಥಾಪಕರಾದ ಮಾಜಿ ಪ್ರಧಾನಮಂತ್ರಿಗಳಾದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನವನ್ನ ಸಲ್ಲಿಸಿದ್ದಾರೆ. ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತ ನಾನು ಮಾತನಾಡುತ್ತೇನೆ. ಕಾರ್ಯಕ್ರಮ ಕೊಟ್ಟು ಪ್ರಗತಿ ಪದದಲ್ಲಿ ಕೊಂಡೊಯ್ಬೇಕು ಅಂದ್ರೆ ಅದರದಲ್ಲಿ ಬಹುಮುಖ್ಯವಾದ ಪಾತ್ರ ನಿಂತ್ಬಿಡುದು. ಹೀಗಾಗಿ ಈ ಎನ್ಎಸ್ಐ ಘಟಕ ನಮಗೆ ಇವತ್ತು ಅನಿವಾರ್ಯ ವರ ತೆಗೆಲು ಈ ಒಂದು ಸಂಘಟನೆಯನ್ನ ಸ್ಥಾಪಿಸುತ್ತಾರೆ. ಅದೇ ರೀತಿಯಾಗಿ 1956 ಸ್ವತಂತ್ರ ಪೂರ್ವ 1956 ಮೊದಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ವಿದ್ಯಾರ್ಥಿ ಕ್ರಿಯಾಶೀಲತೆಯನ್ನ ಈ ಐಎಸ್ಸಿ ಯುವ ಘಟಕವು ನಡೆಸಿಕೊಡುತ್ತೆ. ಅದಕ್ಕೆ ಮುಂದೆ ಸ್ವತಂತ್ರೋತ್ತರ ಚಳುವಳಿಯಲ್ಲೂ ಕೂಡ ಏನಂದ್ರೆ ಪಶ್ಚಿಮ ಬಂಗಾಳ ಮತ್ತು ಛತ್ರ ಪರಿಷತ್ ಮತ್ತು ವಿಶಾಲವಾದ ಕಾಂಗ್ರೆಸ್ ಕಾರ್ಯಕಡೆಯಲ್ಲಿ ಕೇರಳ ವಿದ್ಯಾರ್ಥಿ ಒಕ್ಕೂಟದ ರಚನೆಗೆ ಈ ಒಂದು ಸಂಘಟನೆಯು ಕಾರಣ. ಮತ್ತು ಇವುಗಳಿಂದ ಸ್ಫೂರ್ತಿ ಪಡೆದಂತಹ ತಗೊಳಿಸುವ ಮೂಲಕ ಮತ್ತು ಎಲ್ಲ ಹಂತಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಮೂಲಕ ಕ್ರಾಂತಿಯನ್ನ ತಂದು ಈ ಹಿನ್ನೆಲೆ ಅನೇಕ ಯುವ ನಾಯಕರನ್ನು ತಳಮಟ್ಟದಿಂದ ಹೊರಹೊಮ್ಮಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ವ್ಯಕ್ತಿಗಳು ಇವತ್ತು ವಿದ್ಯಾರ್ಥಿ ಮಟ್ಟದಲ್ಲಿ ಯಾವುದೇ ರೀತಿಯ ಪ್ರತಿನಿಧಿಗಳಿದ್ದಾರೆ ಅದಕ್ಕೆ ಹೊಸದುರ್ಗ ಎನ್ಎಸ್ಯುಐ ಘಟಕದ ಉದ್ಘಾಟನೆಯನ್ನ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳ ಸಮೂಹದಲ್ಲಿ ಪಕ್ಷದ ಅಧ್ಯಕ್ಷರು ಕೆಪಿಸಿ ಸದಸ್ಯರುಗಳ ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ಪವನ್ ಬಂಜಾರವರ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಚಿತ್ರದುರ್ಗ ಜಿಲ್ಲಾ ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ಗೋಡೆ ಮನೆ ಅವರ ಆದೇಶ ಪತ್ರವನ್ನು ತೆಗೆದುಕೊಂಡು ಅವ್ರ ಮೂಲಕ ಇವತ್ತು ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರಿಗೆ ಪ್ರೋತ್ಸಾಹಿಸಿ ಸಂಘವನ್ನು ಅಭಿವೃದ್ಧಿಪಡಿಸಿ ಸಂಘದ ಸಂಘಟನೆಯಲ್ಲಿ ತೊಡಕೊಂಡು ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಜಾತ್ಯತೀತ ರಾಷ್ಟ್ರದ ಕಲ್ಪನೆಯನ್ನಿಟ್ಕೊಂಡು ಎಲ್ಲರೂ ಕೂಡ ವಿಶ್ವಾಸದಿಂದ ಈ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡು ಮುಂದಿನ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಸಹಕಾರಿಗಳಾಗಿ ತಂದೆ ಅವರಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ವಿದ್ಯೆಯನ್ನು ಕೊಟ್ಟಂತಹದ್ದು ತಂದೆಯ ಕರ್ತೆಯ ಚಿಕ್ಕಂದಿನಲ್ಲಿ ಬಾಲ್ಯದ ಲಕ್ಕಡೆ ವಿದ್ಯೆಯಲ್ಲಿ ಬಂದೇ ತೊಡಕೊಂಡವನು ಲಕ್ಕ ದನಗಳನ್ನು ಕೆಳಗ ಬೇಕಾದಷ್ಟು ಚದುರಿಯಲ್ಲಿ ಅಕೌಂಟ್ನಲ್ಲಿ ದುಡ್ಡಿದ್ರೆ ದುರ್ವ್ಯವಹಾರ ಮಾಡಿ ಅಥವಾ ದುರ್ವ್ಯಾಸಗಳನ್ನು ತಂದು ಹಣವನ್ನು ವ್ಯಯ ಮಾಡತಕ್ಕಂಥದ್ದು ಲಕ್ಕ ದನಗಳನ್ನು ಕೆಳಗ ಚಿಕ್ಕಂದಿನ ವಿದ್ಯೆ ಪಡಗು ಚೂಡ ಆಗುತ್ತ. ನಿಮಗೆ ನಾವು ಈ ಬಾಲ್ಯದಲ್ಲಿ ವಿದ್ಯೆಯನ್ನು ಕೊಡಿಸಿದ್ರೆ ಪಡಗು ಚೂಡ ಆಗುತ್ತ ಎಲ್ಲಿಗೆ ಹೋಗುತ್ತಲೋ ಕೊನೆಯೇ ತಮ್ಮ ಕೊನೆಯ ಹಂತವನ್ನು ತರುತ್ತಾರೆ. ಎನ್ಎಸ್ಯುಐ ಪದಗ್ರಹಣ ಸಮಾರಂಭ ನಡೀತಾ ಇದೆ ಈ ಕಾಂಗ್ರೆಸ್ ಕಚೇರಿಯಲ್ಲಿ. ಏನು ಇವತ್ತು ಇಂದಿರಾ ಗಾಂಧಿಯವರು ಏಪ್ರಿಲ್ 7, 1971 ಎನ್ಎಸ್ಯುಐಯನ್ನ ಸಂಸ್ಥಾಪನೆಯನ್ನು ಮಾಡಿದಂಥವ್ರು ಯಾರು? ಶ್ರೀಯುತ ಇಂದಿರಾ ಗಾಂಧಿಯವರು. ಯಾಕೆ ಯಾಕೆ ಅಂದರೆ ಈಗ ಮಹಾನ್ ವ್ಯಕ್ತಿ ಯಾರು ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ, ದೇಶದ ಭವಿಷ್ಯ ಎಲ್ಲೋ ನಿರ್ಮಾಣ ಆಗ್ತಿಲ್ಲ, 4 ಗೋಡೆಗಳ ಮಧ್ಯೆ ನಿರ್ಮಾಣ ಆಗ್ತಿದೆ. ಇವರು ದೇವ್ರು ಇದಾರಲ್ಲ ಅವ್ರಿಗೆ ನೋಡಿದಂಗೆ ನನಗೆ ಭಾವಿಸ್ತಿದೆ. ಇವತ್ತು ನಿಂತಿರದೆ ನಿಮ್ಮ ಯುವಕರ ಕೈಯಲ್ಲಿ ಈ ದೇಶದ ಏನರ ಭವಿಷ್ಯ ರೂಪಿಸ್ಬೇಕಂತ ಇದು ಮಾಡಬೇಕು. ಕಾರಣ ಇಷ್ಟೇ, ಈ ದೇಶದಲ್ಲಿ ಯಾರ ತೊಂದರೆಯಲ್ಲಿ ಇದ್ದಾರೆ ಅಂದ್ರೆ ರೈತರಿಲ್ಲ, ವರ್ತಕರಿಲ್ಲ, ಮತ್ತೆ ಅಧಿಕಾರಿಗಳಿಲ್ಲ. ಆತಂಕ ಏನಾರ ಇದ್ರೆ ನಿಮ್ಮ ವಿದ್ಯಾರ್ಥಿಗಳಿಗಿರಲಿ. ಈ ದೇಶದಲ್ಲಿ ಈ ಎಬಿವಿಪಿ ಯಾವ ರೀತಿ ಮೈಂಡಿಗೆ ತುಂಬಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಮೈಂಡಿಗೆ ತುಂಬ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಎಬಿವಿಪಿ ವಿದ್ಯಾರ್ಥಿಗಳ ಪರವಾಗಿಲ್ಲ.
ಯಾವ ಉದಾಹರಣೆಗಳಿದ್ದಾವೆ ಇವತ್ತು ಎಬಿವಿಪಿಯಿಂದ ಬೆಳೆದು ಬಂದಿರುವಂತಹ ಒಬ್ಬ ಯಾರಾದ್ರೂ ಒಬ್ಬ ನಾಯಕನ ಮಾಡಿದಾರ ಎಬಿವಿಪಿ ಅವರು ಅವರು ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅವರು ಕೆಲಸ ಆಗಬೇಕು ಬಿಜೆಪಿ ಅವ್ರದ್ದು ಅಷ್ಟೇ ಪ್ರತಿ ಕಾಲೇಜಲ್ಲಿ ಪ್ರತಿ ಎಲ್ಲಾ ಕಡೆಯಲ್ಲೂ ವಿದ್ಯಾರ್ಥಿ ನಾಯಕ ಹುಟ್ಟಾಕೋದು ಕಾಲೇಜ್ ಜೀವನ ಕಾಲೇಜ್ ಜೀವನದಲ್ಲಿ ನೀವು ಇಲ್ಲಿ ಕಾಲೇಜ್ ಜೀವನದಲ್ಲಿ ನಾವು ಫಸ್ಟ್ ಹೇಳ್ತಿದ್ವಿ 1999 ನಾನು ವಿದ್ಯಾರ್ಥಿ ನಾಯಕ ನಾಗಿ ಹೊರಹೊಮ್ಮಿರೋದು ಇದೇ ಎನ್ಎಸ್ಯುನೇ ನಮಗೆ ಮೂಲ ಬೆಟ್ಟ ಇನ್ನು ಎನ್ಎಸ್ಯುಐ ಧ್ವಜ ಪಡೆಯುವುದರ ಮೂಲಕ ತಾಲೂಕು ವಿದ್ಯಾರ್ಥಿ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಪವನ್ ಕುಮಾರ್ ಅಧಿಕಾರ ಪದ ಗ್ರಹಣವನ್ನು ಸ್ವೀಕರಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸದುರ್ಗ ತಾಲೂಕಿನಲ್ಲೇ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಸಿಂಚನ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಗಿದೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮೈಲ್, ಕೆಪಿಸಿಸಿ ಸದಸ್ಯರಾದ ಎಂಪಿ ಶಂಕರ್, ಅಲ್ತಾ ಫಾಷಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ದೀಪಿಕಾ ಸತೀಶ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ವಿನಯ್ ಗೋಡೆಮನೆ, ಪುರಸಭಾ ಸದಸ್ಯರಾದ ಜಾಫರ್ ಸಾಧಿಕ್, ಯುವ ನಾಯಕರಾದ ಬಿಜಿ ಅರುಣ್ ಹಾಗೂ ತಾಲೂಕಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿಬಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿಬಿ ಟಿವಿ. ಜಿಬಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.